ಹಾಸನದ ತಿಮ್ಮನಹಳ್ಳಿ ಅಂತ ಒಂದು ಗ್ರಾಮ ಈ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಬೋವಿ ಸಮುದಾಯಕ್ಕೆ ಸೇರಿದ ಮೂವತ್ತೈದು ಕುಟುಂಬಗಳು ಕಳೆದ ಎಪ್ಪತ್ತು ವರ್ಷಗಳಿಂದ ವಾಸವಾಗಿದ್ದಾರೆ ಒಟ್ಟು ನೂರ ಎಂಬತ್ತು ಕುಟುಂಬಗಳ ಪೈಕಿ ನೂರ ಐವತ್ತು ಕುಟುಂಬದವರು ಎಲ್ ಆರ್ ಎಫ್ ಆದೇಶದ ಮೇರೆಗೆ ಭೂಮಿಯನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಉಳಿದ ಮೂವತ್ತೈದು ಕುಟುಂಬಗಳಿಗೆ ಇನ್ನೂ ಕೂಡ ಭೂಮಿ ಮಂಜೂರಾಗಿಲ್ಲ ಆದ ಕಾರಣ ಎಲ್ ಆರ್ ಎಫ್ಗೆ ಅರ್ಜಿಯನ್ನು ನೀಡಿ ಸುಮಾರು ಹದಿನೈದು ಪಾಯಿಂಟ್ ಮೂರು ಐದು ಎಕರೆ ಜಮೀನಲ್ಲಿ ಗೇಣಿಗೆದಾರರಾಗಿ ಉಳುಮೆ ಮಾಡಿಕೊಂಡು ಬರ್ತಾ ಇದ್ದಾರೆ ಆದರೆ ಈ ಜಮೀನು ಯಾರ ಹೆಸರಿಗೂ ಇನ್ನೂ ಮಂಜೂರಾಗಿಲ್ಲ ಆದರೆ ಹುಲಗುಂಡಿ ಗ್ರಾಮದ ಕೆ ಶ್ರೀನಿವಾಸ್ ಅಯ್ಯಂಗಾರ್ ದಂಪತಿ ಹಾಗೂ ಎಚ್ ಡಿ ಗೋವಿಂದರಾಜು ಅಯ್ಯಂಗಾರ್ ಇವರು ಜಮೀನು ತಮ್ಮ ಹಕ್ಕು ಸ್ವಾಧೀನದಲ್ಲಿದೆ ಅಂತ ತಮ್ಮ ಹೆಸರಿನ ಖಾತೆಯನ್ನು ಮಾಡಿಕೊಂಡು ನಮಗೆ ತೊಂದರೆ ಕೊಡೋದ್ರ ಮುಖಾಂತರ ಬೇರೆಯವರಿಗೆ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಹಕ್ಕು ವರ್ಗಾವಣೆ ಮಾಡಿಸಿಕೊಂಡಿರುವ ಶ್ರೀನಿವಾಸ್ ಅಯ್ಯಂಗಾರ್ ಅವರು ಕಳೆದ ಎಪ್ಪತ್ತು ವರ್ಷಗಳಿಂದ ಅವರ ಸ್ವಾಧೀನದಲ್ಲಿ ಈ ಜಮೀನು ಇರಲಿಲ್ಲ ಆದರೂ ಅಮಾಯಕರು ಮತ್ತು ನಿರ್ಗತಿಕರಾದ ನಮಗೆ ಬೇರೆ ಭೂಮಿ ಇಲ್ಲ ಅಕಸ್ಮಾತ್ ನಾವು ಸತ್ರೆ ಹೂಳೋದಕ್ಕೂ ಯಾವುದೇ ಜಾಗ ಇಲ್ಲ ಇದೇ ಜಮೀನನ್ನು ನಂಬ್ಕೊಂಡು ಬಡ ಕುಟುಂಬಗಳು ಜೀವನ ನಡೆಸ್ತಾಯೆ ಶ್ರೀನಿವಾಸ್ ಅಯ್ಯಂಗಾರ್ ಬದುಕಿದ್ದ ಸಂದರ್ಭದಲ್ಲಿ ನಮಗೇ ಜಮೀನನ್ನು ನೀಡೋದಾಗಿ ಹೇಳಿದರು ಅವರು ನಿಧನರಾಗಿದ್ದಾರೆ ನಮಗೆ ತಿಳಿಸದೆ ಸಂಪೂರ್ಣ ಭೂಮಿಯನ್ನು ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದು ಇದರಿಂದಾಗಿ ಹದಿನೈದು ಕುಟುಂಬಗಳು ಬೀದಿಗೆ ಬರುತ್ತವೆ ಆದ್ದರಿಂದ ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶ ಮಾಡಿ ಬಡ ಕುಟುಂಬಗಳ ನೆರವಿಗೆ ಧಾವಿಸಬೇಕು ಅಂತ ಇಲ್ಲಿನ ಜನ ಒತ್ತಾಯ ಮಾಡಿದ್ದಾರೆ ತಿಮ್ಮನಹಳ್ಳಿ ಬೋವಿ ಕಾಲೋನಿಯಲ್ಲಿ ಮೂವತ್ತೈದು ಕುಟುಂಬಗಳು ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ಅಲ್ಲೇ ಜೀವನ ಮಾಡ್ಕೊ ಬರ್ತಾ ಇದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಕೂಡ ಕಾಮೇನಹಳ್ಳಿ ಸಾಲ್ಗಾಮಿ ಹೋಬಳಿ ಹಾಸನ ತಾಲೂಕು ಹಾಸನ ಜಿಲ್ಲೆಗೆ ಬರುತ್ತೆ ಇವರೆಲ್ಲ ಮೂವತ್ತೈದು ಕುಟುಂಬದವರು ಅದೇ ಗಡಿ ಭಾಗದಲ್ಲಿ ಬೇಲೂರು ತಾಲೂಕು ತಿಮ್ಮನಹಳ್ಳಿ ಬೋವಿ ಕಾಲೋನಿ ವಾಸ ಮಾಡ್ಕೊ ಬರ್ತಾ ಇದ್ದಾರೆ ತುಂಬ ಕಡು ಬಡವರಿದ್ದಾರೆ ಇವರಿಗೆ ಈ ಭೂಮಿ ಬಿಟ್ಟರೆ ಬೇರೆ ಭೂಮಿ ಯಾವುದೇ ಭೂಮಿ ಇಲ್ಲ ಇವರಿಗೆ ಜೀವನ ಮಾಡಲಿಕ್ಕೆ ಅದೇ ಭೂಮಿನ ನಂಬ್ಕೊಂಡು ಜೀವನ ಮಾಡ್ಕೊಂಬರ್ತಾ ಇದ್ದಾರೆ ಆ ಶ್ರೀನಿವಾಸ ಅಂತ ಏನಿದ್ರು ಅವರ ವಾರಸದಾರರು ಇತ್ತೀಚೆ ಬಂದು ಇವ್ರಿಗೆ ತೊಂದರೆ ಕೊಟ್ಟು ಖಾತೆ ಮಾಡಿಸ್ಕೊಂಡ್ಬಿಟ್ಟು ಬೇರೆಯವರಿಗೆ ಮಾರಿ ಇವ್ರ ಭೂಮಿನ ಕಿತ್ಕಾಣಕ್ಕೆ ಹೊರಟಿದ್ದಾರೆ ತುಂಬ ನಿರ್ಗತಿಕ ಇವರು ಅದೇ ಭೂಮಿನ ನಂಬಿ ಜೀವನ ಮಾಡ್ತಿದ್ದಾರೆ ಆ ಭೂಮಿ ಹೋದರೆ ಇವರಿಗೆ ಯಾವುದೇ ಭೂಮಿ ಇಲ್ಲ ನಮ್ಮದು ಸುಮಾರು ನೂರ ಎಂಬತ್ತು ಕುಟುಂಬಗಳು ವಾಸವಾಗಿದ್ದೆವು ಅರವತ್ತು ಎಪ್ಪತ್ತು ವರ್ಷದಿಂದ ನಾವು ಅಲ್ಲೇ ವಾಸವಾಗಿರೋದು ಪಕ್ಕದಲ್ಲಿರೋ ಅಂತ ಗ್ರಾಮ ಇದೆ ಅಲ್ಲಿ ಸುಮಾರು ಮೂವತ್ತೈದು ಎಕ್ ಮೂವತ್ತೈದು ಕುಟುಂಬಗಳು ಜಮೀನು ಉಳ್ತಾಯಿದ್ವು ಸುಮಾರು ಎಪ್ಪತ್ತೈದು ವರ್ಷದಿಂದ ಅವರ ಹೆಸರಲ್ಲಿ ಐಂಗರ ಹೆಸರಲ್ಲಿ ಶ್ರೀನಿವಾಸ ಅಯ್ಯಂಗಾರು ಅಂತ ಅವ್ರ ಹೆಸರು ಅವ್ರ ಹೆಸರಲ್ಲಿ ಜಮೀನು ಇರೋದು ನಮಗೆ ಇಷ್ಟು ಅಷ್ಟೊಂದು ದುಡ್ಡು ತಗೊಂಡವರು ಫಸ್ಟ್ ಟೈಮ್ ಮಂಜೂರು ಮಾಡಿಕೊಟ್ಟಿದ್ದಾರೆ ಕೆಲವು ಡಾಕ್ಯುಮೆಂಟ್ಸ್ ಮಾತ್ರ ಇದ್ದಾವೆ ಕೆಲವು ಬಡ ಕುಟುಂಬ ಅಲ್ವಾ ಕಳ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಆಗಿಲ್ಲ ಇವಾಗ ಬಂದು ಬೇರೆಯವ್ರಿಗೆ ಮಾರಕ್ಕಂತ ಹೊರಟಿದ್ದಾರೆ ಆ ಜಮೀನು ಬಿಟ್ಟರೆ ಬೇರೆ ನಮಗೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಮಾತ್ರ ಇರೋದು ಆ ಜಮೀನು ಬಿಟ್ಟರೆ ಬೇರೆ ಜಮೀನು ಯಾವಿಲ್ಲ ಸರ್ ಅದು ಹೆಂಗಾರು ಮಾಡಿಕೊಡಿ ನಮ್ಮ ಹೆಸ್ರಲ್ಲಿ ಆಗೋಂಗೆ ಅಂದ್ಬಿಟ್ಟು ನಾವು ಸಹ ಬಂದಿದ್ವಿ ಸರ್